ಮಾಸ್ಟರ್ಚೆಫ್ ತ್ರಿಬಲ್ ನೈನ ಹೊಚ್ಚ ಹೊಸ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಆಗಿ ಮಾಡ್ತಿದ್ದೇವೆ ಯೇಡಿ ಸುಕ್ಕ. ಬನ್ನಿ ಯೇಡಿ ಸುಕ್ಕ ಹೇಗೆ ಮಾಡುದಂತ ನೋಡುವ. ಈಗ ಈ ಏಡಿಯನ್ನು ನಾನು ಕ್ಲೀನ್ ಮಾಡ್ತೇನೆ. ಇದರಲ್ಲಿ ಉದ್ದದ ಕಾಲಿದೆಯಲ್ಲ, ಇಲ್ಲಿಂದ ಕಟ್ ಮಾಡ್ತೇನೆ ಇದನ್ನ ನೋಡಿ. ಇದು ಬೇಡ. ನೋಡಿ ಈ ವೇಸ್ಟ್ ಇದೆಯಲ್ಲ, ಇದನ್ನ ನಾವು ತೆಗಿಬೇಕು. ನೋಡಿ ಈ ಕಾಲಿನ ಈ ಚೂಪಾದ ಪಾರ್ಟನ್ನು ಕೂಡ ಕಟ್ ಮಾಡ್ತೇನೆ. ನೋಡಿ ಈ ಪಾರ್ಟನ್ನು ಕೂಡ ತೆಗಿಬೇಕು. ಈಗ ಅದನ್ನು ಚೆನ್ನಾಗಿ ತೊಳಿತೇನೆ. ಆಲ್ರೆಡಿ ಕ್ಲೀನ್ ಮಾಡಿ ಆಗಿದೆ ಇದನ್ನು. ಏಡಿಯ ಕಾಲುಗಳನ್ನು ಈ ಕಲ್ಲಿನಿಂದ ಜಜ್ತೇನೆ, ಯಾಕಂದರೆ
ಇದನ್ನು ಹೀಗೇನೆ ಇದ್ರೆ ಅದು ಮಸಾಲಾನೇ ಎಲೆ ಅಲ್ಲ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಜಜ್ಜಿ ಹಾಕ್ತೇನೆ. ಮೂವತ್ತು ಬ್ಯಾಡಗಿ ಮೆಣಸು, 15 ಊರಿನ ಮೆಣಸು ತಗೊಂಡಿದ್ದೇನೆ, 5 ಚಮಚ ಕೊತ್ತಂಬರಿ, 1/2 ಚಮಚ ಮೆಂತೆ, 1 ಚಮಚ ಜೀರಿಗೆ, 10 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ, 1 ಚಿಕ್ಕ ಗಾತ್ರದ ಹುಣಸೆ ಹುಳಿ ತಗೊಂಡಿದ್ದೇನೆ, 1 ಫುಲ್ ತೆಂಗಿನ ತುರಿ ತಗೊಂಡಿದ್ದೇನೆ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ನೋಡಿ, ಬ್ಯಾಡಗಿ ಮೆಣಸು ಮತ್ತು ಊರ ಮೆಣಸನ್ನು ಹಾಕಿ ಮೊದಲಿಗೆ ಹುರಿತೇನೆ. ನೋಡಿ, ಕೊತ್ತಂಬರಿ ಜೀರಿಗೆ ಮೆಂತೆನ ಹಾಕಿ ಹುರಿತಾಯಿದ್ದೇನೆ. ಈಗ ತೆಂಗಿನ ತುರಿಯನ್ನು ಹುರಿತಾ ಇದ್ದೇನೆ. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ. ನಾನು ಯಾರಿದ ತಗೊಂಡಿದ್ದೇನೆ. ನೋಡಿ, ಒಂದು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಈಗ ನೋಡಿ, ಇದಕ್ಕೆ ಹಚ್ಚಿದ 4 ಈರುಳ್ಳಿ ಹಾಕ್ತೇನೆ. ಇದನ್ನು ಚೆನ್ನಾಗಿ ಹುರಿತೇನೆ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಹುರಿತೇನೆ. ನೋಡಿ, ಇದಕ್ಕೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕ್ತೇನೆ. ಇದಕ್ಕೆ ಹಚ್ಚಿದ 1 ಟೊಮೆಟೋನ ಹಾಕ್ತೇನೆ. ನೋಡಿ, ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ನೋಡಿ, ಇದಕ್ಕೆ ಕ್ಲೀನ್ ಮಾಡಿದ ಏಡಿನ ಹಾಕ್ತೇನೆ. ಇದನ್ನ ಪ್ರಾಪರ್ ಆಗಿ ಈಗ ಮಿಕ್ಸ್ ಮಾಡ್ತೇನೆ ನಾನು. ಇದಕ್ಕೆ 1.5 ಗ್ಲಾಸಿನಷ್ಟು ಮಸಾಲಾದಲ್ಲಿ ಉಳಿದ ನೀರನ್ನ ಹಾಕ್ತೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. 1 ಸ್ಪೂನ್ ಅರಿಶಿನ ಹುಡಿ ಹಾಕ್ತೇನೆ. 1/2 ಸ್ಪೂನ್ ಪೆಪ್ಪರ್ ಹಾಕ್ತೇನೆ. ಇದಕ್ಕೆ ಈಗ ಇದನ್ನು ಮಿಕ್ಸ್ ಮಾಡ್ತೇನೆ. ನೋಡಿ, ಮಿನಿಮಮ್ 20 ನಿಮಿಷ ಆದರೂ ಇದು ಬೇಯಬೇಕು. ಈಗ ಏಡಿ ಪ್ರಾಪರ್ ಆಗಿ ಬೆಂದಿದೆ. ಈಗ ಮಸಾಲಾನ ಇದಕ್ಕೆ ಹಾಕ್ತೇನೆ ನಾನು. ಮಸಾಲಾನ ಹಾಕಿ ಮಿಕ್ಸ್ ಮಾಡ್ತೇನೆ. ಇದಕ್ಕೀಗ ತೆಂಗಿನ ತುರಿಯನ್ನು ಹಾಕ್ತೇನೆ. ಈಗ ಇದನ್ನು ಮಿಕ್ಸ್ ಮಾಡ್ತೇನೆ. ನೋಡಿ, ಏಡಿ ಸುಕ್ಕ ಸೂಪರ್ ಆಗಿ ಬಂದಿದೆ. ನಮ್ಮ ಏಡಿ ಸುಕ್ಕ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ನಾನು. ಇವತ್ತಿನ ನಮ್ಮ ರೆಸಿಪಿ ಏಡಿ ಸುಕ್ಕ ಸೂಪರ್ ಆಗಿ ಬಂದಿದೆ. ಈಗ ನಾನು ಟೇಸ್ಟ್ ಮಾಡ್ತೀನಿ, ಏಡಿ ಸುಕ್ಕ ಹೇಗೆ ಬಂದಿದೆ ಅಂತ ಚೆಕ್ ಮಾಡ್ತೇನೆ. ನೋಡಿ, ಒಂದು ಏಡಿ ಪೀಸ್ನ ತಗೊಂಡಿದ್ದೀನಿ. ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.